ನಾವು ಹಿಂದುಳಿದವರು, ದಲಿತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಂತ ನಮ್ಮ ಆ ದಕ್ಷಿಣ ಕನ್ನಡ ಮತ್ತು ಆ ಕರಾವಳಿ ಪ್ರದೇಶದಲ್ಲಿರುವಂಥ ಜನ ಇದ್ದೇವೆ. ನಾವು ನಮ್ಮ ಭೂತಗಳನ್ನು, ದೈವಗಳನ್ನು ನಂಬಿಕೊಂಡು ಬದುಕಿದ್ದೆವು. ಈ ದೈವಗಳಲ್ಲಿ ನಮ್ಮ ಪಂಜುರ್ಲಿ ಬರುತ್ತೆ, ನಮ್ಮ ಕಂಕುಡ ಬರುತ್ತೆ, ನಮ್ಮ ಬೇರೆ ಬೇರೆ ಗಣಗಳಂತ ಹೇಳಿ ನಾವು ಏನು ಕರಿತೇವೆ ಅದು ಬರುತ್ತೆ. ನಮ್ಮ ನಂಬಿಕೆ ಆಧಾರದಲ್ಲಿ ಆ ದೈವಗಳಿಗೆ ಪೂಜೆ ಮಾಡುವ ಒಂದು ಭಾಗವಾಗಿ ನಾವು ಕೋಲವನ್ನು ಮಾಡ್ತೇವೆ. ಪ್ರತಿ ವರ್ಷ ಇಡೀ ರಾತ್ರಿ ಕೋಲ ಮಾಡ್ತೇವೆ, ಸಾವಿರಾರು ಜನ ಸೇರಿ. ನಂತರ ಬೆಳಗಿನ ಜಾವದಲ್ಲಿ ಆ ಭೂತ ಬಂದು ನಮಗೆ ಭೂತ ಅಂತ ಹೇಳಿ ನಗರದಲ್ಲಿ ಬರುತ್ತೆ, ಪಂಜುರ್ಲಿ, ಹೊರಗಜ್ಜ ಇವೆಲ್ಲರೂ ಬಂದಾಗ ನಾವು ಒಂಥರ ಪ್ರಶ್ನೆ ಕೇಳ್ತೇವೆ. ನಮ್ಮ ಕಷ್ಟ ಇದೆ, ನಮ್ಮ ಬೇಸಾಯದಲ್ಲಿ ನಮ್ಮ ಸಮಸ್ಯೆ ಇದೆ, ನಮ್ಮ ಕೌಟುಂಬಿಕವಾದ ಸಮಸ್ಯೆಗಳು ಬರುತ್ತೆ, ನಮ್ಗೆ ಆರ್ಥಿಕ ಸಮಸ್ಯೆಗಳು ಬರುತ್ತೆ, ಇಂಥ ಪ್ರಶ್ನೆಯನ್ನು ಕೇಳ್ತೇವೆ. ಅಲ್ಲಿಯ ಭೂತ ಅಂದರೆ ನಮ್ಮ ದೈವ ನಮಗೆ ಅಭಯ ಕೊಟ್ಟು, ನಮಗೆ ಪ್ರಸಾದ ಕೊಟ್ಟು, ನೆಮ್ಮದಿಯಾಗಿರಿ, ನಾನಿದ್ದೇನೆ ಅಂತ ಹೇಳುವಂಥ ಒಂದು ಕ್ರಮ ಇದೆ. ಅದು ಹೊರಗಜ್ಜನಲ್ಲೂ ಇರುತ್ತೆ, ಪಂಜುರ್ಲಿಯಲ್ಲೂ ಇರುತ್ತೆ, ಕಲ್ಗುಡದಲ್ಲೂ ಇರುತ್ತೆ, ಬೇರೆ ಬೇರೆ ಗಣಗಳಲ್ಲೂ ಇರುತ್ತೆ. ಒಟ್ಟಾರೆ ನಾವು ನಮ್ಮ ದೈವ ಅಂತ ನಾವು ಕರಿತೇವೆ, ನಮ್ಮ ಭೂತ ಅಂತ ಕರಿತೇವೆ. ಅದು ನಮಗೆ ಭಾವನಾತ್ಮಕವಾದಂಥ ಸಂಬಂಧಗಳು. ನಾವೆಲ್ಲರೂ ಹಿಂದೂ ಧರ್ಮದವರು, ಆ ದೇವರು ನಮಗೆ ಹಿಂದೂ ಧರ್ಮದ ಒಂದು ಭಾಗವಾಗಿ ನಮಗೆಲ್ಲರಿಗೂ ಕೂಡ ಅಭಯವನ್ನು ಕೊಡುತ್ತೆ. ನಮ್ಮಲ್ಲಿ ಯಾವ ಗೊಂದಲ ಇಲ್ಲ, ಯಾರಿಗಾದರೂ ಗೊಂದಲ ಇದ್ದರೆ ಚುನಾವಣೆ. ಈಗ ಅವ್ರು ಹಿಂದೂ ಸಂಸ್ಕೃತಿಯ ಭಾಗ ಅಲ್ಲ ಅಂತ ಹೇಳ್ತಾ ಇದಾರಲ್ಲ ಕೆಲವರು, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರ? ಅಲ್ಲ, ಅವ್ರಿಗೆ ಏನು ಹೇಳಲಿಕ್ಕೆ ಗೊತ್ತಿಲ್ಲ ಅವರಿಗೆ. ಇದೆಲ್ಲ ಈ ಕೋಲ, ಭೂತ, ದೈವ, ಈ ನಾವು ಹಿಂದುಳಿದವರು, ದಲಿತರು, ಕೊರಗರು, ಪರಿಜಾತಿ, ಪರಿಶ ಪಂಗಡದವರು, ನಾವೇ ಕೋಲ ಮಾಡೋರು, ನಾವೇ ದೇವರನ್ನು ನಂಬೋರು, ನಾವೇ ಭೂತವನ್ನು ಆರಾಧಿಸೋರು, ನಾವೇ ಕೊರಗಜ್ಜನನ್ನು, ನಾವೇ ನಮ್ಮ ಕಲ್ಕುಡನನ್ನು, ಪಂಜುರ್ಲಿಯನ್ನು ನಾವೇ ಪೂಜೆ ಮಾಡೋರು. ನಾವೆಲ್ಲ ಹಿಂದೂಗಳು, ನೀವು ಹಿಂದೂ ಧರ್ಮ ಅಲ್ಲ, ಭಾಗ ಅಲ್ಲ ಅಂದ್ರೆ ಯಾರು ಹೇಳೋದು? ಅವ್ರಿಗೆ ಗೊತ್ತಿಲ್ಲದೆ ಹೇಳಿರ್ಬೋದು. ನಾನು ಸ್ಪಷ್ಟವಾಗಿ ಹೇಳ್ತೇನೆ, ನಾನು ಈ ಕೋಲ ಪೂಜೆ ಪ್ರಕ್ರಿಯೆಗಳು, ನಮ್ಮ ಪಂಜುರ್ಲಿ ದೈವಾರಾಧನೆ, ಭೂತಾರಾಧನೆ, ಇವೆಲ್ಲವೂ ಕೂಡ ನಮ್ಮ ಕೆಳವರದಲ್ಲಿರುವಂಥ ನಂಬಿಕೆ ಆಧಾರದಲ್ಲಿ ನಾವು ನಡೆಸಿಕೊಂಡು ಬಂದಿರುವಂಥ ಪರಂಪರೆಗಳು. ನಾವೆಲ್ಲ ಹಿಂದೂಗಳಾಗಿರುವುದರಿಂದ ಹಿಂದೂಗಳ ಒಂದು ಭಾಗವಾಗಿ ನಮಗೆ ಅವಕಾಶ ಬೇಕಾಗಿದೆ. ಯಾರು ಮಾಡ್ತಾರೋ ಅದೆಲ್ಲ ನಮ್ಮ ಪರಿವರ್ತನೆ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಕೆಲವರು ಅನೇಕ ಪ್ರಶ್ನೆ ಕೇಳ್ತಾರೆ, ಸಂಜೆ ಇರುತ್ತೆ, ಜಿಜ್ಞಾಸೆ ಅಂತಾರೆ, ಆತಂಕ ಅಂತಾರೆ, ಅವರಿಗೆಲ್ಲ ಅವರಿಗೆ ಸಂಬಂಧಪಟ್ಟಿದ್ದು. ನಾನು ಆ ದೈವಗಳನ್ನು, ಭೂತಗಳನ್ನು ನಂಬಿದವನಾಗಿ, ಪೂಜೆ ಪುರಸ್ಕಾರ ಮಾಡಿದವನಾಗಿ, ಆ ದೈವಗಳ ನುಡಿಗಳನ್ನು ನನ್ನ ಶ್ರೇಯಸ್ಸು ಅಂತ ತಿಳ್ಕೊಂಡು ಕೋಲ ಮಾಡಿದವನಾಗಿ, ಭೂತಕ್ಕೆ ಪೂಜೆ ಕೊಟ್ಟವನಾಗಿ ನನ್ನ ನಂಬಿಕೆ ಇರುವುದು ಇದು. ಅದು ಉಳಿದವರೆಲ್ಲ ಪ್ರಶ್ನೆ ಕೇಳೋದಕ್ಕೆ ಉತ್ತರ ಕೊಡಬೇಕು ಅಂತ ಅನಿಸೋದಿಲ್ಲ, ಅವ್ರಿಗೆ ಗೊತ್ತಿಲ್ಲ ಕೇಳಿದ್ದಾರೆ ಅಂತ ಅನಿಸುತ್ತೆ. ಭೂತಾರಾಧನೆ ತುಳುನಾಡ ಸಂಸ್ಕೃತಿಯ ಮತ್ತು ತುಳು ಸಂಪ್ರದಾಯದ ಅಥವಾ ನಮ್ಮ ಕರಾವಳಿ ಜಿಲ್ಲೆಯಲ್ಲಿರುವಂಥ ಒಂದು ಸಂಪ್ರದಾಯದ ಒಂದು ಭಾಗ. ಅಲ್ಲಿರುವಂಥ ಪಂಜುರ್ಲಿ, ಅಲ್ಲಿರುವಂಥ ಬೊಬ್ಬುರಿಯ, ಅಲ್ಲಿರುವಂಥ ಕಲ್ಕುಡ, ಅಲ್ಲಿರುವಂಥ ದೈವ ದೇವರುಗಳು ಇವೆಲ್ಲವೂ ಕೂಡ ಕೊರಗಜ್ಜ, ಇವೆಲ್ಲವೂ ನಮ್ಮ ಬದುಕಿನ ಒಂದು ಭಾಗವಾಗಿ ನಾವು ನಂಬಿಕೊಂಡು ಬಂದಿರುವಂಥ ದೈವಗಳು. ಆ ದೈವಗಳನ್ನು ನಾವು ಪೂಜೆ ಮಾಡ್ತೇವೆ, ನಾವೆಲ್ಲ ಹಿಂದೂಗಳು. ಹಾಗಾಗಿ ಆತಂಕ ಬೇಡ.